ಹಾಯ್ ಫ್ರೆಂಡ್ಸ್, ಸುಮಿಸ್ ಪಾಕಶಾಲೆಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ನಿಮಗೆಲ್ಲರಿಗೂ ಜೀರಿಗೆ ಮಾವಿನ ಹಣ್ಣಿನ ಗೊಜ್ಜೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಮಲ್ನಾಡ್ ಸ್ಪೆಷಲ್ ಅಂತ ಹೇಳ್ಬೋದು. ಮಲ್ನಾಡ್ ಕಡೆ ಮಾತ್ರ ಈ ಜೀರಿಗೆ ಮಾವು ಸಿಗೋದು. ಜೀರಿಗೆ ಮಾವಿನ ಬದಲಾಗಿ ಸಕ್ಕರೆಗುತ್ತಿ ಮಾವಿನ ಹಣ್ಣು ಬರುತ್ತಲ್ಲ, ಚಿಕ್ಕ ಚಿಕ್ಕದಾಗಿರುತ್ತೆ, ಅದರಲ್ಲಿ ಬೇಕಾದರೂ ಮಾಡ್ಕೋಬೋದು. ಇದು ಜೀರಿಗೆ ಮಾವು, ಕಾಡು ಮಾವು ಅಂತಲೂ ಹೇಳ್ತಾರೆ. ಈ ಹಣ್ಣು ತುಂಬ ಚಿಕ್ಕ ಚಿಕ್ಕದಾಗಿರುವಾಗಲೇ ಹಣ್ಣಾಗಿರುತ್ತೆ, ವಾಟೆನೂ ತುಂಬ ಚೆನ್ನಾಗಿ ಬಂದಿರುತ್ತೆ. ಸ್ವಲ್ಪ ಕಾಯಾಗಿರೋದ್ರಿಂದ ಸಿಪ್ಪೆ ತುಂಬ ಗಟ್ಟಿ ಇದೆ. ಅದಕ್ಕೆ ಚಾಕುಯಿಂದ 4 ಭಾಗ ಸ್ಲೈಸ್ ಮಾಡಿ ಬೇಯಕ್ಕಾಕ್ತೀನಿ. ಹಣ್ಣಾಗಿದ್ದರೆ ಸಿಪ್ಪೆ ತೆಗೆದು ಬೇಯಿಸ್ಬೋದು. ಒಂದು ಬಾಣಲಿ ಅಥವಾ ಬಟ್ಟಲಲ್ಲಿ 2-3 ಟೀಸ್ಪೂನಷ್ಟು ಎಣ್ಣೆ ಹಾಕಿ, 1/4 ಟೀಸ್ಪೂನ್ ಸಾಸಿವೆ, ಜೀರಿಗೆ, ಇಂಗು ಎಲ್ಲ ಹಾಕ್ಕೊಂಡು ಕರಿಬೇವು ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡು, ಜೀರಿಗೆ ಮಾವಿನ ಬದಲು ತೋತಾಪುರಿ ಮಾವಿನಕಾಯಿನ ತುರಿದು ಈ ಒಗ್ಗರಣೆಯಲ್ಲಿ ಸ್ವಲ್ಪ ಬಾಡಿಸಿ ಇದೇ ಥರ ಗೊಜ್ಜುನೂ ಮಾಡ್ಬೋದು. ಇದು ಮುಳುಗುವಷ್ಟು ನೀರು ಹಾಕಿ ಇಲ್ಲಿ ಬಳಸಿರುವ 1 ಮಾವಿನ ಹಣ್ಣಿನ ಗಾತ್ರದಷ್ಟು ಬೆಲ್ಲ, ಸ್ವಲ್ಪ ಹುಳಿ ಇರೋದ್ರಿಂದ ಉಪ್ಪು ಮತ್ತು ಬೆಲ್ಲ ಜಾಸ್ತಿ ಇಡಿಸುತ್ತೆ. ಚೆನ್ನಾಗಿ ಮೆತ್ತಗಾಗೋವರೆಗೂ ಈ ನೀರಲ್ಲೇ ಬೇಯಿಸಬೇಕು. ಉಪ್ಪು ಮತ್ತು ಬೆಲ್ಲ ಹಾಕಿ ಬೇಯಿಸೋದ್ರಿಂದ ವಾಟೆಗೆಲ್ಲ ಉಪ್ಪು ಬೆಲ್ಲ ಎಳ್ಕೊಂಡು ತಿನ್ನುವಾಗ ರುಚಿಯಾಗಿ ಚೆನ್ನಾಗಿರುತ್ತೆ. ಇವಾಗ ನೋಡ್ಕೋಬೇಕು, ಚೆನ್ನಾಗಿ ಮೆತ್ತಗಾಗಬೇಕು, ಇಲ್ದಿದ್ರೆ ಸಿಪ್ಪೆ ತೆಗಿಯೋಕ್ಕೆ ಬರೋದಿಲ್ಲ. ಸಕ್ಕರೆಗುತ್ತಿ ಮಾವಿನ ಹಣ್ಣು ಇದೇ ಥರ ಚಿಕ್ಕ ಚಿಕ್ಕದಾಗಿರುತ್ತೆ, ಅದರಲ್ಲಿ ಬೇಕಾದ್ರೂ ಈ ಗೊಜ್ಜನ್ನ ಮಾಡಿ ಸ್ಟೌವ್ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗಾಗಕ್ಕೆ. ನಾವು ಬಳಸಿರುವ ಹಣ್ಣು ಸಿಹಿ ಇದ್ದರೆ ಬೆಲ್ಲ ಕಡಿಮೆ ಇಡಿಸುತ್ತೆ ನೋಡಿಕೊಂಡು. ಮಸಾಲೆ ರುಬ್ಬೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳಿ. 1 ಮಾವಿನ ಹಣ್ಣಿಗೆ 2 ಮೆಣಸಿನ್ಕಾಯಿ ಲೆಕ್ಕದ, 1/10 ಒಣಮೆಣಸಿನ್ಕಾಯಿ, 1 ಇಡಿ ಹುರುಗಡಲೆ, 1 ಚಿಕ್ಕ ಚಿಪ್ಪಲ್ಲಿ 3/4 ಚಿಪ್ಪಷ್ಟು ಕಾಯಿತುರಿ, 1/4 ಟೀಸ್ಪೂನಷ್ಟು ಜೀರಿಗೆ, ಇದೆಲ್ಲ ಹಾಕಿ ಚಟ್ನಿ ಅದಕ್ಕೆ ನೀರು ಹಾಕ್ಕೊಂಡು ರುಬ್ಬಬೇಕು. ಚಟ್ನಿ ಥರ ಸ್ವಲ್ಪ ರಫಾಗೆ ಇರಬೇಕು, ತುಂಬ ನೈಸಾಗಿ ರುಬ್ಬಬಾರ್ದು. ಇವಾಗ ಈ ಮಾವಿನ ಹಣ್ಣು ಸ್ವಲ್ಪ ತಣ್ಣಗಾಗಿದೆ, ಸಿಪ್ಪೆನೆಲ್ಲ ಬಿಡಿಸ್ಕೋಬೇಕು. ಸಿಪ್ಪೆ ಇರಲಿ ನಮಗೆ ಗೊಜ್ಜಲ್ಲಿ ಅಂದರೆ ಸಿಪ್ಪೆ ಸಮೇತನೇ ನಾವು ಮಸಾಲೆ ಹಾಕಿ ಮಿಕ್ಸ್ ಮಾಡ್ಬೋದು. ಸಿಪ್ಪೆ ಬೇಡದಿದ್ದರೆ ಅದರಲ್ಲಿರೋ ರಸ ಎಲ್ಲ ಕಿವುಚ್ಕೊಂಡು ಸಿಪ್ಪೆನ ತೆಗೆದಾಕ್ಬೋದು. ವಾಟೆ ಎಲ್ಲ ಸ್ವಲ್ಪ ಕೈಯಲ್ಲಿ ಸ್ಮ್ಯಾಶ್ ಮಾಡ್ದಂಗೆ ಮಾಡಬೇಕು, ಆವಾಗ ರಸ ಬಿಡುತ್ತೆ. ಇವಾಗ ಈ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಮಾವಿನ ಹಣ್ಣಿನ ಗೊಜ್ಜು ರೆಡಿಯಾಗಿರುತ್ತೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಸೇರಿಸಿ ರುಚಿ ನೋಡಿಕೊಂಡು ಉಪ್ಪು ಬೆಲ್ಲ ಹಾಕಿ ಈ ಮಸಾಲೆ ಹಾಕಿದ ಮೇಲೆ ಮತ್ತೆ ಕುದಿಸ್ಬಾರ್ದು. ಇದು ಹಸಿ ಗೊಜ್ಜೆ, ಸ್ವಲ್ಪ ಬೆಚ್ಚಗಿರುವಾಗಲೇ ಮಸಾಲೆ ಹಾಕಬೇಕು, ಆವಾಗ ಮಾವಿನ ಹಣ್ಣಿಗೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದು ಚೆನ್ನಾಗಾಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಮಾವಿನ ಹಣ್ಣಿನ ಗೊಜ್ಜಾಕಿ ಕಲಸ್ಕೊಂಡ್ರೆ ಏನು ರುಚಿಯಾಗಿರುತ್ತೆ ಗೊತ್ತಾ? ಮೊಸರನ್ನು ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಬೇಳೆ ಸಾರು ಅನ್ನದ ಜೊತೆ ಪಕ್ಕದಲ್ಲಿ ಗೊಜ್ಜು ಹಾಕ್ಕೊಂಡು ನೆಂಚ್ಕೊಂಡ್ರು ಚೆನ್ನಾಗಿರುತ್ತೆ. ಇಷ್ಟಾದರೆ ಮಾವಿನ ಹಣ್ಣಿನ ಗೊಜ್ಜು ರೆಡಿ ಇದೆ. ಮಧ್ಯಾಹ್ನದ ಊಟಕ್ಕೆ ರುಚಿಕರವಾದ ಮಾವಿನ ಹಣ್ಣಿನ ಗೊಜ್ಜನ್ನ ನೀವು ಒಂದ್ಸಲ ಟ್ರೈ ಮಾಡಿ. ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ರಿಂಗ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಎಲ್ಲರನ್ನೂ ಭೇಟಿಯಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.